ಬಾಲಕನಿಗೆ ಚೂರಿ ತೋರಿಸಿ ಇಬ್ಬರು ಆರೋಪಿಗಳು 15 ಪವನ್ ಚಿನ್ನ ದೋಚಿದ ಪ್ರಕರಣ ಏಪ್ರಿಲ್ 20ರಂದು ಮಂಗಳೂರು ಹೊರವಲಯದ ಸುರತ್ಕಲ್ನಲ್ಲಿ ವರದಿಯಾಗಿತ್ತು. ಸುರತ್ಕಲ್ ಸಮೀಪದ ಮಧ್ಯ ದೇವಸ್ಥಾನದ ಬಳಿಯ ಬಾಬು ದೇವಾಡಿಗ ಎಂಬುವರ ಪುತ್ರ 14ರ ಹರೆಯದ ಭರತ್ ಎಂಬಾತನನ್ನು ಬೆದರಿಸಿ ಆರೋಪಿಗಳಾದ ರಂಜಿತ್ ಯಾನೆ ರಂಜು, ಮಂಜುನಾಥ ಯಾನೆ ಮಂಜ ಎಂಬವರು ಚಿನ್ನ ಹಾಗೂ ನಗದನ್ನು ದೋಚಿದ್ರು. ಚಿನ್ನ ತಂದುಕೊಡದೇ ಇದ್ದಲ್ಲಿ ನಿನ್ನನ್ನು ನೀರಿನಲ್ಲಿ ಮುಳುಗಿಸಿ ಕೊಲ್ಲುತ್ತೇವೆಂದು ಬೆದರಿಕೆಯನ್ನು ಹಾಕಿದರು. ಮೇ 5ರಂದು ಮತ್ತೆ 70,000 ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ದು ಹಣವನ್ನು ತಂದುಕೊಡದೇ ಇದ್ದಲ್ಲಿ ನಿನ್ನ ತಂದೆ ತಾಯಿಯನ್ನು ಕೊಲ್ಲುವುದಾಗಿ ಬೆದರಿಕೆಯನ್ನು ಹಾಕಿದರು. ಇದರಿಂದ ಹೆದರಿದ ಬಾಲಕ ತಂದೆ ತಾಯಿ ಬಳಿ ವಿಷಯವನ್ನು ತಿಳಿಸಿದ್ದಾರೆ. ಈ ಬಗ್ಗೆ ಬಾಲಕನ ಪೋಷಕರು ಸುರತ್ಕಲ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದರು. ವರದಿ ಪ್ರಸಾರವಾದ ಬಳಿಕ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ತನಿಖೆಯನ್ನು ನಡೆಸಿದರು. ಆರೋಪಿಗಳು ದೋಚಿದ ಚಿನ್ನವನ್ನು ಕುಳಾಯಿಯ ಫೈನಾನ್ಸ್ ಒಂದರಲ್ಲಿ ಅಡವಿಟ್ಟು ಮೋಜು ಮಸ್ತಿಗಾಗಿ ಖರ್ಚು ಮಾಡಿದ್ದಾರೆ. ಇದರ ನಡುವೆ ಜಾಮೀನಿನ ಮೂಲಕ ಜೈಲಿನಿಂದ ಹೊರಬಂದ ಆರೋಪಿಗಳು ಕಾನೂನಿನ ಭಯವಿಲ್ಲದೆ ಇದೀಗ ತಿರುಗಾಡುತ್ತಿದ್ದಾರೆ. ಆದರೆ ಚಿನ್ನ ಕಳೆದುಕೊಂಡ ಬಾಲಕನ ಬಡ ಚಿನ್ನ ಮತ್ತು ನಗದು ಇನ್ನೂ ಸಿಕ್ಕಿಲ್ಲ. ಅನ್ಯಾಯವಾದ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆರೋಪಿಗಳು ಮಾದಕ ಸೇವನೆಯಲ್ಲಿ ತೊಡಗಿದ್ದು ಇಂತಹ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಲಂಚ ಕೊಡ್ತಿದ್ದೆ ಅದಕ್ಕೆ.